नमस्कार हेगी स्वल्प मतलब नम चलिए मात्र मोकिडदनवा इन नमजी स्पेशल सार मलप टमेटो सारेगिष्ट अज्जी अवे मुंजे टमेटो सार तीन बजी बोर नमजी स्पेशल 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 टमेटो सार मलप इन टमेटो सारेज पंड निकले बेड़े बेपाय रेज्जी रसम पौडर बुर्ची इजी अद रपन अते टेस्ट आपजी बटल उन्े रड बटल उन 200% जेना ओके इन ईजी अद रुचि आईना मस्त सखत् खार कड़क टोमेटो सार रसम एंचमकू बंद तूक पोईबले इवत ना बेले हाकदे बिजी टोमेटो सार हेगे अंत तोरिस्तेवे बन्नी टोमेटो सार मन पेरे आईना पर्द पर्द टोमेटो दोंदे मुलियान अर्ध के जी टोमेटो दोंदे अर्ध के जी टोमेटो तक हण्ड हण्ड तक तुम्बा मसाला रेडी मलपेरुंडु मसाल बनल मसाला रेडी अदक्के बनल अर्ध स्पून अस्ट वायल हाकबेकु अर्ध चमचद एण्णे पाडंदे चमचद पाडनोली कार अनुसार मुंची पाडंदे यावु यान मस्त कार मल्पुजी अंचे अनुसार नाकु मेणसु हाकिदे ऐदु अर्ध स्पून जी अर्ध स्पून अस्ट जी काल स्पून मेत सार जास्ती मल को जास्ती पाड़ल अंचे नंजी अर्ध स्पून पेपर कॉर्न एडे मुंची काल मेणसु अर्ध स्पून अस्ट करी मेणसु चूर बेसोप्पु स्वल्प करी मेणसु सोप्पु थिकने ಹುಳಿ ಇಡ್ಲಿಕ್ಕೆಲ್ಲ ರಸಂ ಪುಡಿ ಹಾಕ್ಲಿಕ್ಕೆಲ್ಲ ಆದರೂ ಭಾರಿ ಟೇಸ್ಟ್ ಆಗಿ ಸೂಪರ್ ಆಗ್ತದೆ ಈಗ ಇದಕ್ಕೆ ಸ್ವಲ್ಪ ಹಿಂಗ್ ಒಂದು ಚಿಟಿಕೆದ ತಿಂಗ್ ಹಿಂಗ್ ಪಾಡಿ ಕೂಡಲೇ ಗ್ಯಾಸ್ ಆಫ್ ಮಲ್ಕೊಡು ಎಡ್ಡೆ ಫ್ರೈ ಆಡತ್ತು ಓಡು ಇದ ಗ್ಯಾಸ್ ಆಫ್ ಮಲ್ತಿ ಬೊಕ್ಕ ಆ ಎಣ್ಣೆದ ಬೆಚ್ಚಗೆ ಹಿಂಗ್ ಪಾಡ್ನ ಯಾವು ಈಗ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಿಂಗ್ ಹಾಕ್ಬೇಕು ಅಂದ್ರೆ ಇದು ಎಣ್ಣೆ ಪಸೆ ಉಂಟಲ್ಲ ಇದಕ್ಕೆ ಒಗ್ಗರಣೆ ಫುಲ್ ಚೌಲಿ ಆವಡು ಆತನಾಗ ನಮ್ಮ ಟೊಮೆಟೊ ಮೂರೋನಗ ಜಾಸ್ತಿ ಮಲ್ಲ 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 ಲತ್ತು ಬೊಕ ಬಜಿ ಇಲ್ಲಿಲ್ಲ ಲತ್ತು ಒಂಜಿ ಟೊಮೆಟೊ ನಿಂಚ ಇಲ್ಲಿಲ್ಲ ಟೊಮೆಟೊ ತಂಚ ನಾಲ್ ತುಂಡು ಮಲ್ತು ನಾಡು ಅಂತ ಮಲ್ಲ ಎತ್ತುನಂತೆ ಮಲ್ಲ ಮಲ್ತೋನ್ಲೆ ಈಗ ಒಗ್ಗರಣೆ ಇಲ್ಲಿ ರೆಡಿ ಆಯ್ತಲ್ಲ ಈಗ ಟೊಮೆಟೊವನ್ನು ಚಿಕ್ಕೊಂದು ಕಟ್ ಮಾಡಬೇಕು ಒಂದು ಟೊಮೆಟೊವನ್ನು 4 ಪೀಸ್ ಕಟ್ ಮಾಡಿದ್ರೆ ಆಯ್ತು ದೊಡ್ಡದಲ್ಲ ಅಲ್ಲ ಚಿಕ್ಕದಲ್ಲ ಇದು ಕೆಲವು ಟೊಮೆಟೊ ಮಸ್ತ್ ಪುಳಿ ಇಕ್ಕೊಂಡು ಅಂಚಿನ ಟೊಮೆಟೊ ಅಂದ ಪುಳಿ ಪಾಡೋಡು ಬಂದಿಜ್ಜಿ ಕೆಲವು ಟೊಮೆಟೊ ಅಂತ ಚೀಪ್ ಇಕ್ಕೊಂಡು ಐಕ ಮೂಲ ಒಂಚೂರು ಪುಳಿ ಅಂಡ ಅಲ್ಲೊಂಚೂರು ಪುಳಿ ಪಾಡೋಣ ಪುಲ್ಪು ಪುಲ್ಪು ಹಾಕೊಂಡು ಖಾಲಿ ಟೊಮೆಟೊ ಅದೊಂಚೂರು ಪುಳಿ ಆ್ಯಡ್ ಮಾಡ್ತಾಡ ಪುಲ್ ಪುಲ್ಪು ಹಾಕೋಣ ಐಕ ಒಂಚೂರು ಪುಳಿ ಮೂಲು ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು ಅಂದ್ರೆ ಹುಳಿ ಇರೋದಿಲ್ಲಲ್ಲ ಟೊಮೆಟೊ ಅದಕ್ಕೆ ಫ್ರೈ ಮಾಡ್ತೀತಿನ ಪೂರ ಮಸಾಲೆ ಪಾಡ್ದೇನ ಸಣ್ಣ ಕಡೆಯ ನೋಡು ಈಗ ಒಟ್ಟಿಗೆ ಮಿಕ್ಸ್ ಮಾಡಿ ಟೊಮೆಟೊ ಮತ್ತು ಇದು ಮಸಾಲೆ ಒಟ್ಟಿಗೆ ಮಾಡಿ ಮಿಕ್ಸ್ ಮಾಡಿ ಕಡಿಯಿರಿ ಕಡೆನಗನೆ ನೀರು ಪಾಡೋಡ್ಚಿ ದಯಪಾಡ ಟೊಮೆಟೊ ಅತ್ತ ನೀರು ಹಾಕೊಂಡು ಬೋಡಾಂಡ ಬೊಕ್ಕ ತೂ ಒಂದು ಪಾಡ್ನಾಡ ಸುರಿ ಇಂಚನೆ ಕಡೆರೆ ಪಾಡ್ದ ಕಡಿಯುವಾಗ ನೀರು ಹಾಕಬೇಡಿ ಅದರಲ್ಲಿ ಟೊಮೆಟೊದಲ್ಲಿ ನೀರು ಬಿಡ್ತು ಆಯ್ತಾ ಮೂಲ ಸಣ್ಣ ಕಡೆದಾತ್ತುಂಡು ಟೊಮೆಟೊ ಮಸಾಲೆ ಪೂರ ಈಗ ನೈಸ್ ಆಗಿ ಕಡ್ದಾಯ್ತು ಇತ ಮೂಲಜಿ ರಡ್ ನೀರುಳ್ಳಿನ ಕಟ್ ಮಾಡ್ತಿದೀವ ನೋಡು ಅಂಚನ ನಾಲ್ ಎಸಳು ಬೆಳ್ಳುಳ್ಳಿನ ಸಣ್ಣ ಕೊಚ್ಚಿದೀವೋಡು ಎಲ್ಲೆಲ್ಲ ಮಂತದ ನಾಲ್ ಎಸಳು ಯಾವು ಓಕೆ ನಿಕ್ಲೆ ಜಾಸ್ತಿ ಬೋಡಾಡ ಜಾಸ್ತಿ ಇಲ್ಲ ಪಾಡನೋಲಿ ನಾಲ್ಕು ಎಸಳು ಬೆಳ್ಳುಳ್ಳಿ ಎರಡು ನೀರುಳ್ಳಿ ಕಟ್ ಮಾಡಬೇಕು ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಿ ಒಳ್ಳೆ ಇತ ಮೂಲ ಒಂಜಿ ಕಾಯಿ ಮುಂಚಿ ನಿಂಚ ನಾಲ್ಕು ಭಾಗ ಮಂತೊಂದೆ ಇಂಚ ಎರಡಕ್ಕೆ ಅಂತ ತೋಚ್ ಪೈನ ರಡ್ ನೀರುಳ್ಳಿ ಮೂರ್ದಾತ್ತಂಡು ಅಂಚನೆ ನಾಲ್ ಎಸರು ಬೆಳ್ಳುಳ್ಳಿ ನಿಂಚ ಎಲ್ಲ ಕೊಚ್ಚಿದಾತ್ತಂಡು ಒಂದು ಕಾಯಿ ಮೆಣಸನ್ನು ನಾಲ್ಕು ಭಾಗ
ಈರುಳ್ಳಿಯನ್ನು ಈಗ ಕಟ್ ಮಾಡಿದ್ದೇವೆ, ಹಾಗೆ ಬೆಳ್ಳುಳ್ಳಿ ಕಟ್ ಮಾಡಿದ್ದೇವೆ. ಒಗ್ಗರ್ ಇತ್ತೆಂಗುಲು ಒಗ್ಗರಣೆ ರೆಡಿ ಮಾಡ್ಬೇರೆ. ಏನಂಜಿ ರಡ್ಡು ಸ್ಪೂನ್ ದಾತ ಎಣ್ಣೆ ಪಾಡೊಂದುಲ್ಲೆ. ಈಗ ಒಗ್ಗರಣೆ ರೆಡಿ ಮಾಡ್ಲಿಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದೇವೆ. ಅಂಚೆನಲ್ಲಿ 1/2 ಚಮಚ ದಾಸೇನಿ, ಹಾಗೇನೆ 1/2 ಸ್ಪೂನ್ ಸಾಸಿವೆ. ದಾಸೇನಿ ಕೂಡ ಇದಕ್ಕ ಬೆಳ್ಳುಳ್ಳಿ ನೀರುಳ್ಳಿ ಕಾಯಿ ಮುಚ್ಚಿ ಸಾಸಿವೆ ಸುಡಿದಾದ ಮೇಲೆ ನೀರುಳ್ಳಿ ಬೆಳ್ಳುಳ್ಳಿ ಕಾಯಿ ಮೆಣಸನ್ನು ಚಂದ ಫ್ರೈ ಮಾಡಬೇಕು. ಮೆಣಸಿನ ಚೂರು ಬೇ ಸೊಪ್ಪು, ಹಾಗೇನೆ ಸ್ವಲ್ಪ ಕರಿಬೇವು ಸೊಪ್ಪು, ಇದು ನೀರುಳ್ಳಿ ಪುರಂತ ಫ್ರೈ ಆಂಡ್ ಬೋನಾಟ ಜಾಸ್ತಿ ಫ್ರೈ ಲಮನ್ ಪೊಲಿ ನಾನು ಈ ಕಡೆ ಬೀಸಿನ ಟೊಮೆಟೊದ ಮಸಾಲದ ಪೇಸ್ಟ್ ಅನ್ನು ಪಾಡೋಣರು. ಈಗ ಇಲ್ಲಿ ಫ್ರೈ ಆಯಿತು, ಈಗ ಕಡ್ದಂತ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಈ ಟೊಮೆಟೊದ ಪಜ್ಜಿ ವಾಸನೆ ಪೋಡು ಒಂದೆ ಫ್ರೈ ಮಾಡ್ತೋ ನೋಡಿ, ಎಣ್ಣೆಡು ಎಣ್ಣೆ ಪುರಂತ ಸೈಡ್ಗೂ ಕೂಡ ಅಡು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ತದೆ. ಆಗ ನಿಕ್ಲೇ ಅರ್ಜೆಂಟ್ ಅರ್ಜೆಂಟ್ ಮನ್ಕುನಾಡ ಫ್ರೈ ಮನ್ ಕೊಡು ರುಜ್ಜಿ ಫ್ರೈ ಮಂತ್ರ ಎಡ್ಡೆ ಟೇಸ್ಟ್ ಹಾಕೊಂಡು ಪಂಡೆ ಟೊಮೆಟೊದ ಪಜ್ಜಿ ವಾಸನೆ ಪುರ ಪೋದಿ ಎಣ್ಣೆ ಬೇಯ್ತದಾಗ ಎಡ್ಡೆ ಟೇಸ್ಟ್ ಬರ್ಕೊಂಡು ಎಡ್ಡೆ ಫ್ರೈ ಆಂಡ್ ನಾನು ಮಿಕ್ಸಿ ಹೆಕ್ಕಿನ ನೀರು ಪಾಡೋಂಡ ಅಂಡಿ ಏತು ನಮಗ್ ಸಾರ್ ಬೋಡ ಆತು. ಈಗ ಮಿಕ್ಸಿ ತೊಂದಾದ್ರು ನೀರು ಹಾಕ್ಬೇಕು. ನೀರು ಹಾಕಿ ನಿಮ್ಗೆ ಇದೊಂದು 1/2 ಸ್ಪೂನ್ ದಾತು ಮಂಜಲ್, 1/2 ಸ್ಪೂನ್ ಅಷ್ಟು ಅರಸಿನ. ಇತ್ತೆ ಕ್ಯಾನ್ ಮೂಲು ಫಿಶ್ ಮಸಾಲ ಪೌಡರ್ 1 ಸ್ಪೂನ್ ಪಾಡೊಂದುಲ್ಲ. ನಿಕ್ಲೆ ಓ ಬೋಡೊಂಡಲ್ಲ ಪಾಡೊಲಿ ರಸಂ ಪೌಡರ್ ಬೋಡು ಬಂದಿಜ್ಜಿ ಚಿಕನ್ ಮಸಾಲ ಅತ್ತಂಡ ಸಾಂಬಾರ್ ಪುಡಿ ಓವುಲ ಪಾಡೊಲಿ ದಾಲ ಇಜ್ಜಿಂದಂಡ ಖಾರ ಗೊಂಚೂರು ಮುಂಚಿದ ಪುಡಿ ಪಾಡ್ಡಲ್ಲ ಅಪ್ಪುಂಡು. ಇತ್ತೆ ಯಾನ್ ಮೂಲು ಮೂಲು ಫಿಶ್ ಮಸಾಲ ಪೌಡರ್ನ 1 ಸ್ಪೂನ್ ದಾತು ಪಾಡೊಂದುಲ್ಲ. ಇದು ಆಪ್ಷನಲ್ ಒಂದು ಪಾಡ್ ಒಂಚೂರು ಪರಿಮಳ ಸ್ಮೆಲ್ ಅಂತ ಚೇಂಜ್ ಆಗ್ಬೋದು ಆತೆ ಬೊಕ ಬೊಕ ದಾಲ ಇಜ್ಜಿ ಪಾಡಿ ಜಿನ್ನಲ್ಲ ಹಾಕೊಂಡು ಬೋಡೊಂಚೂರು ಮುಂಚೆ ದೊಡಿ ಪಾಡ್ನಲ್ಲ ಹಾಕೊಂಡು. ನಿಮಗೆ ಬೇಕಾದ್ರೆ ಸ್ವಲ್ಪ ಮೆಣಸಿನ ಹುಡಿ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಈಗ ಸಾಂಬಾರ್ ಪುಡಿಯೇ ಬೇಕಂತಿಲ್ಲ, ಫಿಶ್ ಮಸಾಲ ಹುಡಿ ಆಗ್ತದೆ, ಇಲ್ಲಾಂದ್ರೆ ಇದು ಚಿಕನ್ ಮಸಾಲ ಹುಡಿ ಆಗ್ತದೆ, ಯಾವ್ದಿಲ್ಲಾದ್ರೆ ಮೆಣಸಿನ ಹುಡಿ ಸಹ ಆಗ್ತದೆ. ಇದೆ ನಾನೊಂಚೂರು ಚಿಟಿಕೆ ದಾತಿ ಹಿಂಗ್ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಹಿಂಗ್ ರುಚಿಗೆ ತಕ್ಕ ಉಪ್ಪು ರುಚಿಗೆ ತಕ್ಕ ಉಪ್ಪು 1 ತುಂಡು ಬೆಲ್ಲ 1 ತುಂಡು ಬೆಲ್ಲ ಚಿಕ್ಕ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಹುಳಿ ಹುಳಿ ಸೂಪರ್ ಆಗಿದೆ. ಪೂರ ಪಾರ್ದಾಂಡು ಉಪ್ಪು ಬೆಲ್ಲ ಪೂರ ನನಗೆ ಎಡ್ಡೆ ಕೊದಿ ಬರಡೊಂದು. ಈಗ ಎಲ್ಲ ಹಾಕಿ ಆಯಿತು, ಈಗ ಸ್ವಲ್ಪ ಕುದೀತ ಬಂತು, ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಆಯ್ತು. ಇದು ಎಡ್ಡೆ ಕುದಿತೊಂದುಂಡು ಆ ತನಕ ಕೊತ್ತಂಬರಿ ಸೊಪ್ಪು ಪಾಡ್ನ ಆಡು. ಕೊತ್ತಂಬರಿ ಸೊಪ್ಪು ಪಾಡ್ದು ಒಂಚೂರು ಕುದಿ ಪಾಡು. ಓಕೆ ಕೊತ್ತಂಬರಿ ಸೊಪ್ಪು ಪಾಡ್ದಲ್ಲ ಒಂದು ಎಲ್ಲಿಯ ಕುದಿ ಬರೋಂದುಂಡು. ಯಾವ ಗ್ಯಾಸ್ ಆಫ್ ಸಾಂಬಾರ್ ಒಳ್ಳೆ ಕುದೀತು, ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು. ಬಾರಿ ಒಂದು ಎಡ್ಡೆ ಪರಿಮಳದ ಸಾರು ಎಷ್ಟು ಉಂಟು ನೋಡಿ. ಓಕೆ ಎಂಗುಲಿತ್ತೆ ಈ ಸಾರಿಗೆ ವೈಟ್ ರೈಸ್ ತೊಂದ ವೈಟ್ ರೈಸ್ ಬೋರ್ಡ್ ನಿಜ್ಜಿ ಓವುಲ್ ಹಾಕೊಂಡು ಅಂಡ ವೈಟ್ ರೈಸ್ ಸೂಪರ್ ಹಾಕೊಂಡು ಅತ್ತ ನಮ್ಮ ದೇವಸ್ಥಾನ ಬರೋ ವೈಟ್ ರೈಸ್ ಅತ್ತ ಅಂಚ ಇತ ಟೇಸ್ಟ್ ಬಂದ್ಪುವ. ಸೂಪರ್ ಆಗ್ತದೆ, ತುಂಬಾ ಒಳ್ಳೇದ ಟೇಸ್ಟ್ ಉಂಟು ವೈಟ್ ರೈಸ್ಗೆ ಈ ಸಾಂಬಾರ್ಗೆ. ಓಕೆ ಇನ್ನಿತ್ತ ಈ ಟೊಮೆಟೊ ಸಾರು ಟೊಮೆಟೊ ರಸಂ ನಿಕ್ಲೆ ಇಷ್ಟ ಆತಂಡು ಬಂದು ಎನ್ನುವ ನವ ನಿಕ್ಲೆ ತಿಕ್ಕುವ ನನಾತ ರೆಸಿಪಿ ದಟ್ಟಿ ಯಾಕ್ ಮೇಟ ಟೇಕ್ ಕೇರ್ ಬಾ ಬಾಯ್. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.